ಹಾಯ್ ಫ್ರೆಂಡ್ಸ್ ಮಾಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶುಭಾ ಶರಣ್ ಫ್ರೆಂಡ್ಸ್ ನಾನಿದಿನ ಒಂದು ಸಿಂಪಲ್ ಆದಂಥ ಸ್ಕಿನ್ ಕೇರ್ನ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಇದು ಎಕ್ಸ್ಪೆಷಲಿ ಬಂದುಬಿಟ್ಟು ಆಯಿಲಿ ಸ್ಕಿನ್ಗೆ ಈ ಮೊಡವೆಗಳು ಸೊ ಅವ್ರಿಗೆ ಈ ಸ್ಕಿನ್ ಕೇರ್ ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ ಯಾವ ಸ್ಕಿನ್ ಟೈಪ್ ಅವರು ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ಸ್ಕಿನ್ ಕೇರ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಬಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬೇ ಮಾಡಿಲ್ಲ ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಫ್ರೆಂಡ್ಸ್ ನಾನೀಗ ಯೂಸ್ ಮಾಡುವಂಥ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಪರ್ಪಲ್ ಡಾಟ್ ಕಾಮ್ನಲ್ಲಿ ಸಿಗುತ್ತೆ ಹಾಗೆ ಈಗ ರಾಖಿ ಸೇಲ್ ಇರೋದರಿಂದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ವರೆಗೂ ಫಿಫ್ಟಿ ಪರ್ಸೆಂಟ್ವರೆಗೂ ಆಫ್ ಇರತ್ತೆ ಜೊತೆಗೆ ಕೆಳಗೆ ನಾನು ಒಂದು ಕೂಪನ್ ಕೋಡ್ ಕೂಡ ಕೊಟ್ಟಿರ್ತೀನಿ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಾನು ಯೂಸ್ ಮಾಡಿರೋವಂಥ ಪ್ರಾಡಕ್ಟ್ನ ಲಿಂಕ್ಗಳೆಲ್ಲ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಚೆಕ್ ಮಾಡಿ ಈ ಸ್ಕಿನ್ ಕೇರ್ ಮಾಡುವಾಗ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂಥ ಮೇಕಪ್ ಏನು ಇರಬಾರ್ದು ಫಸ್ಟ್ ನೀರಿನಿಂದ ಮುಖನ ಒದ್ದೆನ ಮಾಡ್ಕೋತಾ ಇದೀನಿ ಈ ರೀತಿ ಸೊ ಈ ರೀತಿ ಸ್ಪ್ರೇ ಬಾಟ್ಲನ್ನ ಯೂಸ್ ಮಾಡಿದ್ದೀನಿ ನೀರಿನಿಂದ ಒದ್ದೆ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಡರ್ಮಾವ್ಯೂ ಹೈಡ್ರಾ ಕ್ಲಿನ್ಸರ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಸೆನ್ಸಿಟಿವ್ ಸ್ಕಿನ್ ಅವರು ಸಹ ಯೂಸ್ ಮಾಡಬಹುದು ಹಾಗೆ ಇದು ಹೆಚ್ ಪಿ ಬ್ಯಾಲೆನ್ಸ್ಡ್ ಕೂಡ ಇದನ್ನ ಎಲ್ಲಾ ಸ್ಕಿನ್ ಟೈಪ್ ಅವರು ಬಳಸಬಹುದು ಸ್ಕಿನ್ ನ ತುಂಬಾ ಸಾಫ್ಟ್ ಆಗಿ ಕ್ಲಿಯರ್ ಆಗಿ ಇರಿಸುತ್ತೆ ಈ ರೀತಿ ಸ್ವಲ್ಪ ಕ್ಲಿನ್ಸರ್ನ ತಗೊಂಡ್ಬಿಟ್ಟು ನಿಮ್ಮ ಮುಖಕ್ಕೆ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಸೇಮ್ ನಾವು ಸೋಪ್ ಹೇಗೆ ಯೂಸ್ ಮಾಡ್ತೀವಲ್ವ ಅದೇ ರೀತಿಯಾಗಿ ಯೂಸ್ ಮಾಡೋದು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಆ ನಂತರ ನಿಮ್ಮ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೋಬೇಕು ಮುಖನ ಒರೆಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಗುಡ್ ವೈಪ್ಸ್ ಅವ್ರದ್ದು ಟೀ ಟ್ರೀ ಪ್ಲಸ್ ಮಲ್ಬರಿ ಆಯಿಲ್ ಕಂಟ್ರೋಲ್ ಪ್ಲಸ್ ಸ್ಕಿನ್ ಗ್ಲೋಯಿಂಗ್ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ಎಲ್ಲ ಸ್ಕಿನ್ ಟೈಪವರು ಯೂಸ್ ಮಾಡ್ಬೋದು ಎಕ್ಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರು ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ರೆ ಈ ಸಿರಮ್ನ ರೆಗ್ಯುಲರಾಗಿ ಯೂಸ್ ಮಾಡಿ ಈ ರೀತಿ ಸ್ವಲ್ಪ ಸಿರಮ್ನ ತೊಗೊಂಡ್ಬಿಟ್ಟು ಒಂದು ಮೂರು ಅಥವಾ ನಾಲ್ಕು ಡ್ರಾಪ್ನಷ್ಟು ಈ ಸಿರಮ್ನ ಈ ರೀತಿ ಹಾಕ್ಕೋಬೇಕು ಆನಂತರ ಮಸಾಜ್ ಮಾಡ್ಕೊಳ್ಳಿ ಇದನ್ನ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಿಮ್ಮ ಸ್ಕಿನ್ ಒಳಗೆ ಚೆನ್ನಾಗಿ ಅಬ್ಸರ್ವ್ ಆಗೋವರೆಗೂ ಒಂದೆರಡು ನಿಮಿಷ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಗೆ ಮೇಯ್ನಾಗಿ ಈ ಮೊಡವೆಗಳೆಲ್ಲ ಬರೋದು ಆಯ್ಲಿ ಸ್ಕಿನ್ ಜಾಸ್ತಿ ಇರೋದ್ರಿಂದನೇ ನಂದು ಕೂಡ ಆಯ್ಲಿ ಸ್ಕಿನ್ ನೀವು ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಮೊಡವೆಗಳು ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ಸೊ ಸಾಧಾರಣವಾಗಿ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಸೊ ಅದಕ್ಕಾಗಿ ನೀವು ಈ ರೀತಿ ಸೆರಮ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟ್ ನಾನಿಲ್ಲಿ ಗುಡ್ ವೈಬ್ಸ್ ಪ್ಲಸ್ ಡಿ ಪಿಗ್ಮೆಂಟೇಷನ್ ಪ್ಲಸ್ ಆಕ್ನಿಸ್ ಕಂಟ್ರೋಲ್ ಫೇಶಿಯಲ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಕೋಬೋದು ಸೊ ಇದು ನಿಮ್ಮ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ ಅದರ ಜೊತೆಗೆ ಮೊಡವೆಗಳನ್ನು ಈ ಬಂಗನ್ನು ಕೂಡ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಫೇಶಿಯಲ್ ಲೋಷನ್ ಈ ರೀತಿ ಸ್ವಲ್ಪ ಈ ಲೋಷನ್ನ ತೊಗೊಂಡ್ಬಿಟ್ಟು ನೀಟಾಗಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಮುಖಕ್ಕೆ ಹಾಗೆ ಕುತ್ತಿಗೆಗೂ ಸಹ ಇದನ್ನು ಅಪ್ಲೈ ಮಾಡ್ಕೋಬೋದು ಸೊ ಈ ರೀತಿ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ಬ್ ಆಗೋವ್ರಿಗೂ ಮಸಾಜ್ ಮಾಡಿ ಇಲ್ಲಿ ನಾನು ತೋರಿಸಿರ್ತಕ್ಕಂಥ ಸ್ಕಿನ್ ಕೇರ್ನ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸಲವೂ ಯೂಸ್ ಮಾಡ್ಕೋಬೋದು ಇನ್ನು ಕೊನೆಯದಾಗಿ ನಾನು ಪರ್ಪಲ್ ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀವು ಏನಾದರೂ ಮತ್ತೆ ಮೇಕಪ್ ಮಾಡ್ಕೋಬೇಕು ಅಂದರೆ ಇದ್ರ ಮೇಲೇ ಮೇಕಪ್ ಮಾಡ್ಕೋಬೋದು ಈ ಸ್ಕಿನ್ ಕೇರ್ನ ನೀವು ಬೆಳಗ್ಗೆ ಸಾಯಂಕಾಲ ಎರಡು ಸಲ ಕಂಟಿನ್ಯೂ ಆಗಿ ಡೈಲಿ ಯೂಸ್ ಮಾಡಿ ನಿಮ್ಮ ಆಯಿಲಿ ಸ್ಕಿನ್ ಆಗಿರ್ಬೋದು ಮೊಡವೆಗಳು ಅದರ ಜೊತೆಗೆ ಈ ಪಿಗ್ಮೆಂಟೇಶನ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ನಿಮ್ಮ ಆಯಿಲಿ ಸ್ಕಿನ್ಗೆ ಹಾಗೆ ಮೊಡವೆಗಳನ್ನು ಹೋಗ್ಲಾಡ್ಸಲಿಕ್ಕೆ ಈ ಸ್ಕಿನ್ ಕೇರ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಾನು ಇಲ್ಲಿ ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ಗಳೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಕೂಡ ಬೈ ಮಾಡಬೇಕಂದ್ರೆ ಈಗ ಒಳ್ಳೆ ಆಫರ್ ಇದೆ ಫಿಫ್ಟಿ ಪರ್ಸೆಂಟ್ವರೆಗೂ ನಿಮಗೆ ಆಫ್ ಸಿಗುತ್ತೆ ನೀವು ಆರಾಮಾಗಿ ಬೈ ಮಾಡ್ಕೋಬೋದು ಸೊ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್